ವೈರಸ್ ನ ರೂಪಾಂತರಿ ಒಮಿಕ್ರಾನ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಿದ್ದು, ನಾಳೆಯಿಂದ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಇನ್ನು ಈ ನೈಟ್ ಕರ್ಫ್ಯೂ ಕುರಿತು ಇಂದು ಬೆಳಗ್ಗೆ ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿಕೆ ನೀಡಿದ್ದಾರೆ. ನೈಟ್ ಕರ್ಫ್ಯೂ ಸರ್ಕಾರದ ಆದೇಶದ ಪ್ರಕಾರ ಇರುತ್ತೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಇರುತ್ತೆ. ಯಾರನ್ನೂ ಕೂಡ ಹೊರಗಡೆ ಓಡಾಡೋಕೆ ಬಿಡಲ್ಲ. ಬಸ್, ಕ್ಯಾಬ್ ಇರುತ್ತೆ. ನಾಕಾಬಂದಿ ಮಾಡಿ ಎಲ್ಲ ಕಡೆ ಬಂದ್ ಮಾಡ್ತೀವಿ. ನಮ್ಮ ಪೆಟ್ರೋಲಿಂಗ್ ಇರುತ್ತೆ. ಉಲ್ಲಂಘನೆ ಮಾಡಿದ್ರೆ NDMA ಕೇಸ್ ಆಗುತ್ತೆ. ಇನ್ನು ಆಸ್ಪತ್ರೆಗೆ ಹೋಗುವವರು ದಾಖಲೆ ತೋರಿಸಿ ಹೋಗಬಹುದು. ಟಿಕೆಟ್ ತೋರಿಸಿ ಪ್ರಯಾಣಿಕರು ಟ್ರಾವೆಲ್ ಮಾಡಬಹುದು. ಇಂದಿರಾನಗರ್, ಕೋರ್ಮಂಗ್ಲ, MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಜನ ಓಡಾಡೋಕೆ ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಆದೇಶ ಪ್ರಕಾರ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರುತ್ತದೆ. ಇದರಲ್ಲಿ ಯಾರಿಗೆ ಆದೇಶ ಪ್ರಕಾರ ಯಾವುದು ಹೊರಗಡೆ ಬರಲಿಕ್ಕೆ ಅನುಮತಿ ಇದೆ, ಅಂದರೆ ಯಾರು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ನಲ್ಲಿ ಹೋಗ್ತಾರೆ, ಇಲ್ಲಾಂದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ. ಉಳಿದೆಲ್ಲ ಯಾರಿಗೆ ಇಲ್ಲಿ ಎಮರ್ಜೆನ್ಸಿ ಕೆಲಸ ಬಿಟ್ಟರೆ ಬೇರೆ ಯಾರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲ್ಲ. ಈ ವ್ಯವಸ್ಥೆ 7ನೇ ತಾರೀಕಿನವರೆಗೆ ಆದೇಶದಲ್ಲಿ ಇದೆ. ಅದಕ್ಕೆ ನಾವು ಒಂದು ಪೂರಕವಾಗಿ ನಮ್ಮ ಪ್ರತ್ಯೇಕ ಮ್ಯಾಜಿಸ್ಟ್ರಿಯಲ್ ಆರ್ಡರನ್ನು ಕೂಡ ಇವತ್ತು ಜಾರಿ ಮಾಡ್ತೀವಿ. ಅಲ್ಲೂ ಜನರು ಇದನ್ನು ಅದು ಪಾಲಿಸಬೇಕು, ಮತ್ತು ಇದಕ್ಕೆ ಯಾವ ಥರದ್ದು ಈ ಕಾನೂನು ರೀತಿಯಿಂದ ಅದಕ್ಕೆ ಅಡಚಣೆ ಮಾಡಬಾರ್ದು, ಮತ್ತು ಉಲ್ಲಂಘನೆ ಮಾಡಬಾರ್ದು. ಆ ಥರ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯಿಂದ ಕ್ರಮ ತಗೋಬೇಕಾಗುತ್ತೆ. ನಿಯೋಜನೆ ಈಗ ಸಂಪೂರ್ಣವಾಗಿ ನಾವು ಈ ಕಡೆಯೆಲ್ಲ ನಾಕಾಬಂದಿ ಮಾಡಿ ಎಲ್ಲ ಕಡೆ ಬಂದ್ ಮಾಡ್ತೀವಿ. ಆಮೇಲೆ ನಮ್ಮ ಪೆಟ್ರೋಲಿಂಗ್ ಮತ್ತು ನೈಟ್ ಪೆಟ್ರೋಲಿಂಗ್ ಇದ್ದೇ ಇರುತ್ತದೆ. ಯಾರೇ ಇದ್ರೆ ಉಲ್ಲಂಘನೆ ಮಾಡಿದರೆ ಅವ್ರಿಗೆ ನಾವು ಕ್ಲೇಮ್ ಮಾಡಬೇಕಾಗಿದೆ. ಅದಕ್ಕೆ ಕೂಡ ವ್ಯವಸ್ಥೆ ನಾವು ಡಿಟೆನ್ಷನ್ಗೆ ಬೇರೆ ವೆಹಿಕಲ್ಗಳ ವ್ಯವಸ್ಥೆ ಮಾಡಿರ್ತೀವಿ. ನ್ಯೂ ಇಯರ್ ದಿನ ಬೆಂಗಳೂರು ಜನತೆ ಸಂಭ್ರಮದಿಂದ ಆಚರಿಸಲು ಪ್ಲಾನ್ ಮಾಡಿದ್ದಲ್ಲಿ ಅದಕ್ಕೂ ಬ್ರೇಕ್ ಬೀಳಲಿದೆ. ಹೊಸ ವರ್ಷದ ರಾತ್ರಿ ಇನ್ನೂ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ತೀವಿ. ಅಂದು ಪಬ್, ಬಾರ್, ರೆಸ್ಟೋರೆಂಟ್ 10 ಗಂಟೆಗೆ ಕ್ಲೋಸ್ ಮಾಡಬೇಕು. ಎಮರ್ಜೆನ್ಸಿ ಕೆಲಸ ಇರುವವರು ಬಿಟ್ಟರೆ ಬೇರೆ ಯಾರೂ ಹೊರ ಬರೋದಕ್ಕೆ ಬಿಡಲ್ಲ. ಜನ ಅದನ್ನು ಪಾಲಿಸಲೇಬೇಕು, ಯಾವುದೇ ಕಾರಣಕ್ಕೂ ಉಲ್ಲಂಘಿಸುವಂತಿಲ್ಲ. ಇನ್ನು ನ್ಯೂ ಇಯರ್ ದಿನ ನೈಟ್ ಪೆಟ್ರೋಲಿಂಗ್ ಇರುತ್ತೆ. ಸುಮ್ಮನೆ ಓಡಾಡಿದರೆ ಅವರನ್ನು ವಶಕ್ಕೆ ಪಡೆಯುತ್ತೇವೆ. ಮೊದಲ ಲಾಕ್ಡೌನ್ನಲ್ಲಿ ಪಾಸ್ಗಳನ್ನು ನೀಡಲಾಗಿತ್ತು, ಆದರೆ ಈ ಬಾರಿ ಯಾವುದೇ ಪಾಸ್ ಕೊಡಲ್ಲ. ಸೂಕ್ತ ದಾಖಲೆ ಕೊಟ್ಟು ಓಡಾಡಬಹುದು. ನ್ಯೂ ಇಯರ್ಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಜನ ಸೇರುವಂತಿಲ್ಲ. ಎಲ್ಲ ಕಡೆ CCTV ಹಾಕಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದು ರೆಗ್ಯುಲರ್ ಪ್ರಕಾರ MDMA ಆಕ್ಚುಲಿ ಕೇಸ್ ಆಗುತ್ತದೆ, ಮತ್ತು IPS ಕೂಡ ಮ್ಯಾಜಿಸ್ಟ್ರಿಯಲ್ ಆರ್ಡರ್ದು ಒಂದು ವಯೊಲೇಷನ್ 188 ಸೆಕ್ಷನ್ ಪ್ರಕಾರ ಕೂಡ ಕೇಸ್ ಆಗುತ್ತೆ. ಪಾಸ್ ಯಾವುದು ಯಾರಿಗೆ ಇಶ್ಯೂ ಆಗಲ್ಲ. ಈಗ ನಿಮ್ಮ ಕೆಲಸದ್ದು ಅಗತ್ಯ ಏನಿದೆ ಅದಕ್ಕೆ ನೀವೇ ತೋರಿಸ್ಕೋಬೇಕಾಗುತ್ತದೆ. ರೈಲ್ವೆ ಸ್ಟೇಷನ್ ಏರ್ಪೋರ್ಟಲ್ಲಿ ಹೋಗಬೇಕಾದ್ರೆ ಅದಕ್ಕೆ ನಿಮ್ಮದು ಟಿಕೆಟ್ ಬುಕ್ಕಿಂಗ್ ಅದು ತೋರಿಸ್ಬೇಕು, ಇಲ್ಲಾಂದರೆ ನಿಮ್ಮ ಹಾಸ್ಪಿಟಲ್ ಹೋಗಬೇಕು, ಹಾಸ್ಪಿಟಲ್ಗೆ ಏನು ಅದು ಮೆಡಿಕಲ್ ಡಾಕ್ಯುಮೆಂಟ್ ಅದು ತೋರಿಸ್ಬೇಕಾಗುತ್ತದೆ. ಇಲ್ಲ ಅಂದರೆ ನೀವು ಏನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ನೀವು ID ಕಾರ್ಡ್. 31ಗೆ ಸರ್ಕಾರದಿಂದ ಸ್ಪಷ್ಟವಾಗಿ ಆದೇಶ ಬಂದಿದೆ. ಯಾವುದು ಪಬ್ಲಿಕ್ ಸ್ಥಳ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ರೋಡಲ್ಲಿ ಆಗಲಿ ಯಾವ ಕಾರ್ಯಕ್ರಮ ಆಗಲಿಕ್ಕೆ ಅವಕಾಶ ಇಲ್ಲ. ನಾವು ಇನ್ನೊಮ್ಮೆ ಇದು ಸ್ಪಷ್ಟ ಮಾಡ್ತಾ ಇದ್ದೀನಿ. ಈಗ ಯಾರಿಗೆ ನಾವು MG ರೋಡ್, ಕೂರ್ಮಂಗ್ಲ ಮತ್ತು 100 ಫೀಟ್ ರೋಡ್ಗೆ ಇಂದಿರಾನಗರ್ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಕೊಡಲ್ಲ. ಆ ಏರಿಯನ್ನು ಸಂಪೂರ್ಣವಾಗಿ ಕಾರ್ಡನ್ ಮಾಡಿ CCTV ಹಾಕ್ಕೊಂಡು ನಮ್ಮ ಸ್ಟಾಫನ್ನು ಹಾಕಿ ಎಲ್ಲ ಕಡೆ ಅವ್ರಿಗೆ ಅಲ್ಲಿ ಚೆಕ್ ಮಾಡ್ತೀವಿ. ಯಾರಿಗೆ ಕಾರಣ ಇಲ್ಲ ಸುಮ್ಮನೆ ಓಡಾಡೋರ ಮೇಲೆ ಕೂಡ ನಾವು ಅಲ್ಲಿ ಆ ದಿವಸ ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕಾಗುತ್ತದೆ, ಡಿಟೈನ್ ಮಾಡ್ತೀವಿ. ಒಟ್ಟಾರೆ ಈ 10 ದಿನಗಳ ಕಾಲ ಸುಖಾ ಸುಮ್ಮನೆ ಓಡಾಡಿದರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಸುಮ್ಮನೆ ಓಡಾಡಿದ್ರೆ ವಶಕ್ಕೆ ಪಡೆಯಲಾಗುತ್ತೆ. ಇನ್ನು ಹೋಟೆಲ್ ರೆಸ್ಟೋರೆಂಟ್ಗೆ 50% ಮಾತ್ರ ಅವಕಾಶ ಇದೆ. ಅವರು 10 ಗಂಟೆಗೆ ಕ್ಲೋಸ್ ಮಾಡಬೇಕು. ಹೋಟೆಲ್ ಮಾಲೀಕರ ಏನೇ ಟೀಕೆ ಟಿಪ್ಪಣಿ ಇದ್ದರೂ ಸರ್ಕಾರದ ಮಟ್ಟದಲ್ಲಿ ಮಾಡಲಿ. ಸರ್ಕಾರಿ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ. ಕೋವಿಡ್ ನಿಯಮಗಳ ಅನ್ವಯ ಜನ ಎಲ್ಲಿಯೂ ಸೇರಬಾರದು. ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲ ಕ್ರಮ ಕೈಗೊಳ್ಳುತ್ತೇವೆ ಎಂದು ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.